ಸರ್, ಇಷ್ಟು ವರ್ಷ ಆಯಿತು, 5 ಸತಿ ಗೆದ್ದಿದ್ದಾರೆ, ಏನೂ ಆಗಿಲ್ಲ ಸರ್. ಇಲ್ಲಿ ಕಂಪ್ಲೇಂಟ್ ಕೊಟ್ಟು 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 ಸಾಕಾಗೋಗಿದೆ. ಸುರೇಶ್ ಕುಮಾರ್ ಅಷ್ಟೇ, ಏನೂ ಇಂಪ್ರೂವ್ಮೆಂಟ್ ಅಂತೂ ಏನೂ ಆಗಿಲ್ಲ. ಅವ್ರು ಯಾವಾಗ ಸೀಟ್ ಕೊಡೋಲ್ಲ ಅಂದರೆ ರಾಮ ಮಂದಿರ ಗ್ರೌಂಡ್ ಇಂಪ್ರೂವ್ಮೆಂಟ್ ಆಗ್ತಿದೆ. ಬಗ್ಗಿ ಜನವರ ಇದೆಯೋ ಇಲ್ಲೋ ಚೆಕ್ ಮಾಡ್ತಾರೆ ಅಷ್ಟೇ. ಇವತ್ತರೆಗೂ ಯಾರು ತಿರುಗೂ ನೋಡೋಲ್ಲ, ಬರೋದು ಇಲ್ಲ. ಅವ್ರಿಗೆ ನಮ್ಮ ಏರಿಯಾ ಬಗ್ಗೆ ಹೇಳಿ 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 ಸಾಕಾಗೋಯ್ತು, ಏನೂ ಇಂಪ್ರೂವ್ಮೆಂಟ್ ಇಲ್ಲ ಸರ್. ಅದು ಬಿಟ್ಟರೆ ನಾನು ಆಮ್ ಆದ್ಮಿ ಪಾರ್ಟಿ ಬಂದರೆ ಬರ್ಬೋದು, ಯಾಕಂದರೆ ಡೆಲ್ಲಿಯಲ್ಲೆಲ್ಲ ಕೆಲಸ ಮಾಡಿದ್ದಾರೆ. ಏನು ಕಷ್ಟ ಇದೆ ಅದು ಮಾಡಿದ್ರೆ ಮಾತ್ರ ಚಾನ್ಸ್ ಇದೆ ಸರ್. ಅಂದರೆ 2023 ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದ MLA ಯಾರಾಗ ಸರ್? ನನಗೆ ನಮ್ಮ ಆಮ್ ಆದ್ಮಿ ಪಾರ್ಟಿಯಿಂದ ಆಗ್ಬೋದು ಸರ್. ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ, ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ. ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ. ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ. ಎಸ್, ರಾಜಾಜಿನಗರ ವಿಧಾನಸಭಾ ಕ್ಷೇತ್ರ, ಇಲ್ಲಿನ ಜನಾಭಿಪ್ರಾಯವನ್ನ ನಾವಿವತ್ತು ಕಲೆ ಹಾಕ್ತಾ ಇದ್ದೀವಿ. ನಾನೀಗ ರಾಮ ಮಂದಿರ ವಾರ್ಡ್ ನಲ್ಲಿ ಇದ್ದೀನಿ. ಇಲ್ಲಿನ ಸ್ಥಳೀಯರನ್ನ ಮಾತಾಡ್ಸೋಣ, ಅವರ ಅಭಿಪ್ರಾಯವೇನು, ಅವರ ಶಾಸಕರ ಬಗ್ಗೆ ಅವರೇನು ಹೇಳುತ್ತಾರೆ, ಬನ್ನಿ ಮಾತಾಡ್ಸೋಣ. ಸರ್ ನಮಸ್ತೆ, ನಿಮ್ಮ ಹೆಸರು? ನಮ್ಮ ಹೆಸರು ಶ್ರೀನಿವಾಸ ಮೂರ್ತಿ ಅಂಡ್ ಶರ್ಮಾ. ಇದು ಜ್ಯೋತಿಷರು ಪುರೋಹಿತರು. ನಾವು 30 ವರ್ಷದಿಂದ ಇಲ್ಲಿ ಇದ್ದೀವಿ ಬೆಂಗಳೂರಿನಲ್ಲಿ. ಮುಂಚೆ ನಾನು ಪುಟ್ಟಭರ್ತಿ ಸಾಯಿಬಾಬಾ ಪುಟ್ಟಭರ್ತಿ ಬ್ಯಾಂಕ್ನಲ್ಲಿ ಇದ್ದೆ. ರಿಟೈರ್ ಆದಮೇಲೆ ಇಲ್ಲಿ ಬಂದು ಫ್ಯಾಮಿಲಿ ಎಲ್ಲ ಸೆಟಪ್ ಆಗಿದೆ. ಆವಾಗಿಂದ ಕಾಲಕ್ಕೆ ಇವಾಗ ಎಷ್ಟೋ ಇಂಪ್ರೂವ್ ಆಗಿದೆ. ಅದು ಶ್ರದ್ಧಾಭಕ್ತಿಯಿಂದ ಮಾಡೋದ್ರಿಂದ ಅದು ಕೆಲವು ಲೋಭಗಿದ್ದರೂ ಹೈಯೆಸ್ಟಾಗಿ ಮಾಡ್ತಾನೆ ಇದ್ದಾರೆ. ಅಭಿಪ್ರಾಯ ಅಂದರೆ ಒಳ್ಳೆಯ ಜನ ಬಂದರೆ ಒಳ್ಳೆಯದಾಗುತ್ತೆ, ಕೆಟ್ಟು ಇದ್ದರೆ ಅದು ವೃದ್ಧಿ ಆಗಲ್ಲ. ಅದೇ ಆ ತತ್ವದಲ್ಲೇ ನಾವು ದೇವರನ್ನ ಪ್ರಾರ್ಥನೆ ಮಾಡಿಕೊಂಡು ಒಳ್ಳೆಯವರು ನಾಯಕರು ಇದ್ದರೆ ಒಳ್ಳೆಯದಾಗುತ್ತೆ ಅಂತ ನನ್ನ ಅಭಿಪ್ರಾಯ. ಈಗ ಸ್ಥಳೀಯ ನಾಯಕರು ಯಾರು ಸರ್, ಯಾರು ಇಲ್ಲಿ ಶಾಸಕ? ಸುರೇಶ್ ಕುಮಾರ್ ಅವರು ರಾಜನಗರ ಅದು ರಾಮ ಮಂದಿರ ವಾರ್ಡ್ಗೆ 30 ವರ್ಷದಿಂದ ಇದ್ದೀರಾ ಅಂತ ಹೇಳಿದ್ರಿ. ಸೊ ಇಲ್ಲಿ ರಾಮ ಮಂದಿರ ವಾರ್ಡ್ ಅಭಿವೃದ್ಧಿ ಆಗಿದೆಯಾ? ಆಗಿದೆ ಸರ್, ಆಗಿದೆ ಆಗಿದೆ. ಮಾಡ್ತಾ ಇದ್ದಾರೆ ಕೆಲಸ ಎಲ್ಲ ರೀತಿ? ಎಲ್ಲ ರೀತಿಯ ಕೆಲಸ ಮಾಡ್ತಾ ಇದ್ದಾರೆ. ಇಂಪ್ರೂವ್ಮೆಂಟ್ ಇದೆ, ಭಕ್ತಿ ಸರ್ಜನ ಮಾಡ್ತಾರೆ. ಅವರು ಹೆಸರು ಅವರೆಲ್ಲ ಚೆನ್ನಾಗಿ ಇರಬೇಕು ಅಂತ ಜನಗಳ ಅಭಿಪ್ರಾಯ. ನಮ್ಮ ಅಭಿಪ್ರಾಯನೂ ಅದೇ, ಚೆನ್ನಾಗಿ ನೋಡಿಕೊಂಡ್ರೆ ಅವರು ಇದಾಗುತ್ತೆ, ವೃದ್ಧಿ ಆಗುತ್ತೆ. ಈಗ ಮತ್ತೆ ಎಲೆಕ್ಷನ್ ಬರ್ತಾ ಇದೆ, ಈಗ ಶಾಸಕರು ಸುರೇಶ್ ಕುಮಾರ್ ಅವರು, ಸೊ ಮತ್ತೆ ಅವರೇನಾದರೂ ಗೆಲ್ತಾರಾ ಇಲ್ಲಿ? ಅದು ಮೋಸ್ಟ್ಲಿ ಅವರು ಇದು ದೈವ ಕೃಪ ಅಷ್ಟೇ. ಒಂದ್ಸಾರಿ ಅವರು BJP ಬಂದರು, ಏನು ಸರ್ ನೀವು ಜ್ಯೋತಿಷ್ಕರು ಏನು ಹೇಳ್ತೀರಿ ಅಂದೆ. ನಾನು ಇದು ಗುರುಬಲ ಹೇಳಿಬಿಟ್ಟು ಆಗ್ತೀರಿ ಅಂದೆ. ಅವರು ಬಂದು ಸ್ವಾಮಿ ನಿಮ್ಮ ಮಾತು ಆಯಿತು, ಸಫಲವಾಗಿದೆ ಅಂತ ನಮಸ್ಕಾರವನ್ನು. ಹಾಗೆ ಒಂದು ಜನರವಾಗಿ ಈ ಥರ ಆಗಿದೆ. ಈ ಬಾರಿ ಗೆಲ್ಲಿಸ್ತಾರ ಜನ ಕೆಲಸ ಮಾಡ್ತಾ ಇದಾರೆ ಇಲ್ಲಿ? ಎಲೆಕ್ಷನ್ ಟೈಮ್ನಲ್ಲಿ ಮಾತ್ರ ಕೆಲಸ ಆಗತ್ತಾ ಇಲ್ಲ ಮುಂಚೆನೂ ಕೆಲಸ ಆಗ್ತಿತ್ತು? ವ್ಯಕ್ತಿಗತದಲ್ಲಿ ಒಳ್ಳೆ ಕೃಷಿ ಮಾಡಿದರೆ ಆಗತ್ತೆ. ಈಗ BJP ಅವ್ರು ನಿಲ್ತಾ ಇದ್ದಾರೆ, ಕಾಂಗ್ರೆಸ್ಸಿಂದ ಕೂಡ ಸುಮಾರು ಅಭ್ಯರ್ಥಿಗಳಿದ್ದಾರೆ, ಇಲ್ಲ ಸುರೇಶ್ ಕುಮಾರ್ ವಿರುದ್ಧ ನಾವು ಇವತ್ತು ಈ ಬಾರಿ ನಿಲ್ತಾ ಇದ್ದೀನಿ ಅಂತ. ಸೊ ಈ ಬಾರಿ ಏನಾದರೂ ಜನ ಚೇಂಜಸ್ ಕೇಳ್ತಾರಾ, ಇಲ್ಲ BJPಗೆ ವೋಟ್ ಹಾಕ್ತಾರಾ, ಏನನ್ಸುತ್ತೆ? ರನ್ ಆಗ್ತಾ ಇರೋದು BJPನೇ. BJP ಸರ್ಕಾರ ಇದೆ ಇಲ್ಲಿ ಕೂಡ, ಏನನ್ಸುತ್ತೆ ನಿಮಗೆ? ಮಾಡ್ತಾ ಇದ್ದಾರೆ ಪಾಪ, ಏನು ಚೆನ್ನಾಗಿದೆ, ಏನು ತೊಂದರೆ ಇಲ್ಲ. ಸೊ ಶಾಸಕರು ಏನಾದರೂ ಸ್ಪಂದಿಸ್ತಾರಾ, ಕಷ್ಟ ಅಂತ ಹೋದರೆ ಸಿಗ್ತಾರಾ ಕೈಗೆ? ಸಿಗ್ತಾರೆ. ಅದು ಅವ್ರು ಮಾಡ್ಕೊಡ್ತಾರೆ, ಮಾಡ್ತಾರೋ ಅಷ್ಟೇ, ಡೌಟ್ ಏನಿಲ್ಲ. ಹೋದರೆ ಏನೋ ಜನ ವಾಕ್ಯದಿಂದ ಅವರು ಮಾಡೋ ಇದು ಮಾಡ್ತಾರೆ. ಇನ್ನು BJP ಕಾಂಗ್ರೆಸ್ಸು ಇಲ್ಲಿ ನೇರ ಫೈಟ್ ಅಂತ ಹೇಳ್ತಾ ಇದ್ದಾರೆ ಸುಮಾರು ಜನ. JDS ಏನಾದರೂ ಈ ಸತಿ ಬರತ್ತಾ, ಯಾಕಂದ್ರೆ ಹೇಳಿದ್ರೆ JDS ಭಕ್ತರು ಕೂಡ ಇಲ್ಲಿ ನಿಂತಿದ್ದಾರೆ ಸರ್? ನಡೀತಾ ಇದ್ದಾರೆ ಸರ್, ಅವರು ವ್ಯಾಲ್ಯೂಬಲ್ ಪರ್ಸನ್ಸು ಬಂದರೆ ಒಂಥರ ಆ ಥರ ಇರ್ತಾರೆ. ವ್ಯಾಲ್ಯೂಬಲ್ ಪರ್ಸನ್ ವರ್ಕೌಟ್ ಮಾಡಿದ್ರೆ ಆಗ್ಬೋದು. ಸರ್ ಈಗ ಇಲ್ಲಿ ಸ್ಥಳೀಯವಾಗಿ ಶಾಸಕರು ಯಾರು, ಏನಾದ್ರೂ ಅಭಿವೃದ್ಧಿ ಆಗಿದೆ ಸರ್? ಇಷ್ಟು ವರ್ಷ ಆಯಿತು, 5 ಸತಿ ಗೆದ್ದಿದ್ದಾರೆ, ಏನೂ ಆಗಿಲ್ಲ ಸರ್. ಇಲ್ಲಿ ಕಂಪ್ಲೇಂಟ್ ಕೊಟ್ಟು 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 ಸಾಕಾಗೋಗಿದೆ. ನಮ್ಮ ಬೇಕಾದರೆ ಬನ್ನಿ, ಅಲ್ಲಿ LGB ಬೇಕರಿ ಇದೆ, ಅಲ್ಲಿ ಫುಟ್ಪಾತ್ ಒಂದು ರೆಡಿ ಮಾಡ್ಸೋಕ್ಕಾಗ್ತಾ ಇಲ್ಲ ಸುರೇಶ್ ಕುಮಾರ್ ಕೈಯಲ್ಲಿ. ಎಷ್ಟು ಸತಿ ಬಂದರೂ ಟೈಮ್ ಬರುತ್ತೆ ಅಂತಾರೆ ಕೌನ್ಸಿಲರು ಅಷ್ಟೇ,
ಸುರೇಶ್ ಕುಮಾರ್ ಅಷ್ಟೇ, ಏನು ಇಂಪ್ರೂವ್ಮೆಂಟ್ ಅಂತೂ ಏನೂ ಆಗಿಲ್ಲ. ಅವ್ರು ಯಾವಾಗ ಸೀಟ್ ಕೊಡೋಲ್ಲ ಅಂದರೂ ರಾಮ ಮಂದಿರ ಗ್ರೌಂಡ್ ಇಂಪ್ರೂವ್ಮೆಂಟ್ ಆಗ್ತಿದೆ, ಪೇರೆಂಟ್ಸ್ಗಳು ಗ್ರೌಂಡ್ ಇಂಪ್ರೂವ್ಮೆಂಟ್ ಆಗ್ತಿದೆ. ಅಷ್ಟೇ ಗೊತ್ತು ಹೊರತು ಇಲ್ಲಿರೋರಿಗೆ ಕೇಳಿ, ಏನು ಇಂಪ್ರೂವ್ಮೆಂಟ್ ಮಾಡಿಲ್ಲ. ಇವತ್ತರೆಗೂ ನೀರಿನ ಸಮಸ್ಯೆ ಆಗಿರಲಿ ಏನಾಗಿರಲಿ ಏನಂತಗೂ ಬರೋಲ್ಲ. ಬರೋದೇ ಎಲೆಕ್ಷನ್ ಟೈಮಿಗೆ ಮಾತ್ರ, ಕಾಲು ಮುಗಿಯೋಕ್ಕೆ ಮಾತ್ರ ಬರ್ತಾರೆ. ಬಗ್ಗಿ ಜನವರ ಇದೆಯೋ ಇಲ್ಲೋ ಚೆಕ್ ಮಾಡ್ತಾರೆ ಅಷ್ಟೇ. ಈಗ ಎಲೆಕ್ಷನ್ ಟೈಮು ಅಂತ ಹೇಳಿದಾಗ ಎಲ್ಲ ಕ್ಷೇತ್ರ ಅಭಿವೃದ್ಧಿ ಆಗ್ತದೆ. ನೀವು ಹೇಳಿದ್ರೆ 5 ಬಾರಿ ಗೆದ್ದಿದ್ದಾರೆ ಶಾಸಕರಾಗಿ, ಯಾಕೆ ಅಭಿವೃದ್ಧಿ ಮಾಡ್ತಾಯಿಲ್ಲ ನಿಮ್ಮ ಕ್ಷೇತ್ರ? ಸರ್, ಏನು ಮಾಡಿಲ್ಲ ಸರ್, ನಾನು ಫ್ರಾಂಕ್ ಆಗಿ ಹೇಳ್ತೀನಿ. ನಾನೇ 2000 ಯಾವಾಗ ಗೆದ್ದರು ಆವಾಗಲಿಂದ ಹೇಳ್ತಾ ಇದ್ದೀನಿ ಸರ್, ಫುಟ್ಪಾತ್ ರೆಡಿ ಮಾಡಿಸಿ ಸರ್, ಜನ ಬೀಳ್ತಾರೆ ಅಂತ ಮಾಡಿಸಿ ಅಷ್ಟೇ. ಇವತ್ತರೆಗೂ ಯಾರು ತಿರುಗೂ ನೋಡೋಲ್ಲ, ಬರೋದು ಇಲ್ಲ. ಏರಿಯಲ್ಲಿ ನೋಡಿ, ಇದೇ ನೋಡಿ ಹಸತ್ಕಟ್ಟೆ, ಏನು ಇಂಪ್ರೂವ್ಮೆಂಟ್ ಇಲ್ಲ. ಹಾಗಾದ್ರೆ ಯಾರು ಇಲ್ಲಿ ಅಭ್ಯರ್ಥಿ ಆದರೆ ಒಳ್ಳೆ ಇಂಪ್ರೂವ್ಮೆಂಟ್ ಆಗತ್ತೆ ನಿಮ್ಗೆ ಅನ್ಸುತ್ತೆ? ಯಾಕಂದ್ರೆ ಕಾಂಗ್ರೆಸ್ಸಿಂದ ಸಿಕ್ಕಾಪಟ್ಟೆ ಜನ ನಿಂತಿದ್ದಾರೆ. ಸರ್, ಕಾಂಗ್ರೆಸ್ ಅವರು ಬಂದರೆ ಕೆಲಸ ಆಗುತ್ತೆ ಸರ್, ಬಿಡ್ತೀನಲ್ಲ ನಾನು, ಅದಂತೂ ಹೇಳ್ತೀನಿ. ಕೆಲಸ ಆಗುತ್ತೆ, ಏನು ಕೆಲಸ ಹೇಳಿದ್ರು ಪಟ್ಟು ಮಾಡ್ಕೊಡ್ತಾರೆ. ಮುಂಚೆ ಪದ್ಮಾವತಿ ಮೇಡಮ್ ಇದ್ರು, ಅವ್ರು ರಾಜಾಜಿನಗರಲ್ಲಿ ಬೆಳಿಗ್ಗೆ 6:30 ಎದ್ದು ಬಂದು ಕಸ ಗುಡಿಸೋರಿಗೆ ಈ ಕೆಲಸ ಆಗಬೇಕು ಅಂತ ನಿಂತು ಕೆಲಸ ಮಾಡಿಸೋರು, ಅವ್ರು ಬಂದರೆ ಪಕ್ಕ ಹೇಳ್ತಾರೆ ಸರ್, ಅದಂತೂ ಪಕ್ಕ. ಈಗ ಕಾಂಗ್ರೆಸ್ನಿಂದ ಇನ್ನೂ ಅವ್ರಿಗೆ ಟಿಕೆಟ್ ಫೈನಲ್ ಆಗಿಲ್ಲ, ಆದರೆ ಪದ್ಮಾವತಿ ಅವರಾಗಿರ್ಬೋದು, ರಘುವೀರ್ ಗೌಡ, ಪುಟ್ಟರಾಜು, ಈ ರೀತಿ ಸಾಲು ಸಾಲು ಹೆಸರು ಕೇಳ ಬರ್ತಾ ಇದೆ. ಯಾರು ಕೊಟ್ಟರೆ ಒಳ್ಳೇದು ಅಂತ ನಿಮಗೆ ಅನ್ಸುತ್ತೆ? ಸರ್, ನನಗೆ ಎಲ್ಲರೂ ಒಳ್ಳೆಯವರೇ ಸರ್, ಒಬ್ರಿಗಂತ ಇದು ಮಾಡಲ್ಲ. ಪದ್ಮಾವತಿ ಕೆಲಸ ಮಾಡಿದ್ದಾರೆ, ರಾಜಾಜಿನಗರ್ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ. 99 ಅಲ್ಲೋ 98 ಅಲ್ಲೋ ಗೆದ್ದಿದ್ರು. ರಾಜಾಜಿನಗರ್ ಹೆಂಗಿತ್ತು ಅಂದರೆ ಅಷ್ಟು ನೀಟಾಗಿತ್ತು. ಏನೇ ಕೆಲಸ ಇದ್ದರು ರಾತ್ರಿ ಕರೆದ್ರು ಮೇಡಮ್ ಬಂದು ಕೆಲಸ ಮಾಡಿಕೊಡೋರು. ಆ ಥರ ಅಭಿವೃದ್ಧಿ ಕೆಲಸಗಳು ಆಗಿದೆ. ಇನ್ನು ಜೆ ಡಿ ಎಸ್ ಇಂದ ಕೂಡ ಇಲ್ಲಿ ಅಭ್ಯರ್ಥಿನ ಹಾಕಿದ್ದಾರೆ. ಸೊ ಕಳೆದ ಬಾರಿ ಕೂಡ ಹೇಳ್ತಾ ಇದ್ರು, ಈ ಬಾರಿ ಅವರು ಜೆ ಡಿ ಎಸ್ ವಕ್ತಾರರು. ಸೊ ಅವ್ರು ಏನಾದರೂ ನಿಂತರೆ ಗೆಲ್ತಾರೆ, ಜೆ ಡಿ ಎಸ್ ಬರುತ್ತೆ ಸರ್? ಜೆ ಡಿ ಎಸ್ ಕಾಂಗ್ರೆಸ್ ಬಂದರೆ ಉದ್ಧಾರ ಆಗುತ್ತೆ ಸರ್. ಬಿ ಜೆ ಪಿ ಅಂತೂ ಇಲ್ಲ ಸರ್. ನಾನು ಇರೋ ಫ್ರಾಂಕ್ ಹೇಳ್ತೀನಿ ಅವ್ರಿಗೆ, ನಮ್ಮ ಏರಿಯಾ ಬಗ್ಗೆ ಹೇಳಿ 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 ಸಾಕಾಗೋಯ್ತು, ಏನು ಇಂಪ್ರೂವ್ಮೆಂಟ್ ಇಲ್ಲ ಸರ್. ಈಗ ರಾಜನಗರದಲ್ಲಿ ಏನೋ ಜೆ ಡಿ ಎಸ್ ಬಾವುಟ ಹಾರತ್ತೆ ಅಂತ ಅನ್ಸುತ್ತಾ ನಿಮಗೆ? ಸರ್, ಪಕ್ಕ ಸರ್, ಜೆ ಡಿ ಎಸ್ಸು ಇಲ್ಲ ಕಾಂಗ್ರೆಸ್ಸು. ಅದು ಬಿಟ್ಟರೆ ನಾನು ಆಮ್ ಆದ್ಮಿ ಪಾರ್ಟಿ ಬಂದರೆ ಬರ್ಬೋದು. ಯಾಕಂದರೆ ಡೆಲ್ಲಿಯಲ್ಲೆಲ್ಲ ಕೆಲಸ ಮಾಡಿದ್ದಾರೆ, ವಾಟರ್ ಫ್ರೀ ಕೊಟ್ಟಿದ್ದಾರೆ, ಎಲೆಕ್ಟ್ರಿಸಿಟಿ ಫ್ರೀ ಕೊಟ್ಟಿದ್ದಾರೆ, LKGಯಿಂದ ಹಿಡಿದು 10th Standard ಎಜುಕೇಷನ್ ಫ್ರೀ ಕೊಟ್ಟಿದ್ದಾರೆ, ಲೇಡೀಸ್ಗೆ ಬಸ್ ಸರ್ವಿಸ್ ಫ್ರೀ ಕೊಟ್ಟಿದ್ದಾರೆ. ಇಷ್ಟೆಲ್ಲ ಫೆಸಿಲಿಟೀಸ್ ಇದ್ದಾಗ ಎಷ್ಟು ದೊಡ್ಡ ಆಪ್ರೇಷನ್ ಆದರೂ, ಹಾರ್ಟ್ ಆಪ್ರೇಷನ್, ಹಾರ್ಟ್ ಟ್ರಾನ್ಸ್ಪ್ಲಾಂಟು ಎಲ್ಲ ಫ್ರೀ ಇದೆ ಡೆಲ್ಲಿಯಲ್ಲಿ. ಆ ಥರ ಇಲ್ಲಿ ಆಗಬೇಕು ಅಂದರೆ ಅವರು ಬರಬೇಕು ಸರ್. ಅವ್ರು 3 ಜನರಲ್ಲೇ ಸರ್ ಫೈಟ್ ಇರೋದು. ಇನ್ನು ವಿ ಸೋಮಣ್ಣ ಅವ್ರ ಹೆಸರು ಕೇಳಬಾರ್ದು ಈ ಒಂದು ಕ್ಷೇತ್ರ. ಒಂದು ವೇಳೆ ವಿ ಸೋಮಣ್ಣ ಅವರು ಈ ಕ್ಷೇತ್ರಕ್ಕೆ ಬಂದರೆ ಗೆಲ್ತಾರೆ ಸರ್? ಇಲ್ಲಿ ಯಾರೂ ನೋಡಿಲ್ಲ ಸರ್ ಅವರು. ಅವರು ಇಲ್ಲಿ ಪರಿಚಯ ಆಗಬೇಕು, ಇಲ್ಲಿರೋರು ಜನರ ಜೊತೆ ಮಾತಾಡಬೇಕು, ಏನು ಕಷ್ಟ ಇದೆ ಅದು ಮಾಡಿದ್ರೆ ಮಾತ್ರ ಚಾನ್ಸ್ ಇದೆ ಸರ್. ಹಾಗಾದರೆ 2023 ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದ MLA ಯಾರಾಗಬೇಕು ಸರ್? ನನಗೆ ನಮ್ಮ ಆಮ್ ಆದ್ಮಿ ಪಾರ್ಟಿಯಿಂದ ಆಗ್ಬೋದು ಸರ್. ಯಾಕಂದರೆ ರಾತ್ರಿ ಕರೆದ್ರು ನಮ್ಮ ಕೌನ್ಸಿಲರು ರಮೇಶ್ ಅಂತ ಎದ್ದು ಬಿದ್ದು ಓಡ್ ಬರ್ತಾರೆ, ಕೆಲಸಗಳು ಮಾಡಿಕೊಡ್ತಾರೆ.